ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ಅಂದರೆ ಪರಿಪೂರ್ಣನಾಗಿರುವಂತೆ ದೋಷವಿಲ್ಲವ ಅಂದರೆ ಪರಿಪೂರ್ಣರಾಗಿರುವುದು ರಿಪ್ರೆನ್ಸ್ ಪುಟ ಫೋರ್ ಫೈವ್ ಫೈವ್ ಏಯ್ಟ್ ಪುಟದ ಸಂಖ್ಯೆ ಅರವತ್ತು ಅರವತ್ತ ಒಂದು ಕರ್ತನ ಹಿಂಬಾಲಕರು ಪರಿಪೂರ್ಣತೆಯಿಂದ ಬಿದ್ದು ಹೋದ ದೇಹವನ್ನು ಹೊಂದಿದವರಾದದ್ದರಿಂದ ಹೃದಯದಲ್ಲಿ ಉದ್ದೇಶಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿರುವುದನ್ನು ಬಿಟ್ಟರೆ ದೇವರು ಪರಿಪೂರ್ಣನಾಗಿರುವಂತೆ ಅವರೂ ಪರಿಪೂರ್ಣರಾಗಿರುವುದು ಅವರಿಗೆ ಸಾಧ್ಯವಾಗದು ಆದರೆ ನಾವು ಕ್ರಿಸ್ತನಿಂದ ಆಯಲ್ಪಟ್ಟವರಾಗಿ ಆತನ ರಾಜ್ಯದ ಮಹಿಮೆಯಲ್ಲಿ ಆತನೊಡನೆ ಪಾಲು ಹೊಂದ ಯೋಗ್ಯರಾಗಲು ಹೃದಯದಲ್ಲಿನ ಈ ಒಳ್ಳೆಯ ಉದ್ದೇಶಗಳು ಸಾಕಾರಲ ಸಾಕಾಗಲಾರವು ನಮ್ಮ ಹೃದಯ ಶುದ್ಧತೆಯ ಹಾಗೂ ದೇವರ ಹೋಲಿಕೆಯ ಪ್ರವೃತ್ತಿಯು ಪರೀಕ್ಷಿಸಲ್ಪಡಬೇಕು ಅದು ಗುಣಗಳನ್ನು ಸ್ಥಿರವಾಗಿಸುವ ಮಟ್ಟಿಗೆ ಪ್ರದರ್ಶಿತಗೊಂಡು ಅಭಿವೃದ್ಧಿಯಾಗಬೇಕು ಅದು ಪರಿಶೋಧನೆ ಎಂಬ ಪರೀಕ್ಷೆಯನ್ನು ತಾಳಿಕೊಂಡು ನಿಲ್ಲುವಂಥದ್ದಾಗಬೇಕು ಒಂದು ಅದು ಒತ್ತಡವನ್ನು ಸಹಿಸಿಕೊಂಡು ನಂಬಿಗಸ್ತಿಕೆಯನ್ನು ಕಾಪಾಡಿಕೊಂಡಿರಬೇಕು ಆದುದರಿಂದ ಕ್ರಿಸ್ತನ ಶಿಷ್ಯರಾಗಿ ಅಂಗೀಕರಿಸಲ್ಪಟ್ಟವರು ಬಹು ಕಠಿಣ ಪರಿಸ್ಥಿತಿಗಳಲ್ಲಿಯೂ ನಂಬಿಗಸ್ತರಾಗಿರಬೇಕಾದ ಅಗತ್ಯವಿರುತ್ತದೆ ಯಹೂದಿರು ಕ್ರಮೇಣ ದೇವಾಜ್ಞೆಗಳ ಮೇಲಿನ ತಮ್ಮ ದೃಷ್ಟಿಯನ್ನು ಕಳಕೊಂಡವರಾಗಿ ಹೆಚ್ಚು ಕಡಿಮೆ ಆಜ್ಞೆಗಳಿಗೆ ವಿರುದ್ಧವಾಗಿರುವ ಸಂಪ್ರದಾಯಗಳನ್ನು ತಮ್ಮ ಮನಸ್ಸುಗಳಲ್ಲಿ ತುಂಬಿಕೊಂಡವರಾಗಿದ್ದರು ಈ ಶ್ರೇಷ್ಠ ಬೋಧಕನು ಧರ್ಮಶಾಸ್ತ್ರದ ಬೋಧಕರನ್ನು ನಿರ್ಲಕ್ಷಿಸಿ ಕೆಲವು ಸಂಪ್ರದಾಯಗಳು ಧರ್ಮಶಾಸ್ತ್ರವನ್ನು ನಿಷ್ಕ್ರಿಯವಾಗುವಂತೆ ಮಾಡುವ ಮಾಡುವುದೆಂಬುದನ್ನು ಬೋಧಿಸಬಹುದಾಗಿತ್ತು ಆದರೆ ಬದಲಾಗಿ ಅವರಿಗೆ ತಾನು ಮಾನವ ಸಂಪ್ರದಾಯಗಳನ್ನು ಮಾತ್ರ ತೆಗೆದುಹಾಕಿ ಧರ್ಮಶಾಸ್ತ್ರವನ್ನು ಸ್ಥಿರಪಡಿಸಿ ಅದು ಅಧಿಕ ಸ್ಪಷ್ಟವಾಗುವಂತೆ ಯತ್ನಿಸುತ್ತಿರುವುದಾಗಿ ಅವರಿಗೆ ಆಶ್ವಾಸನೆ ನೀಡಿ ಹೇಳಿದ್ದನು ಶಾಸ್ತ್ರಿಗಳು ಮತ್ತು ಪರಿಸಾಯರನ್ನು ಜನರು ಬಹು ಧರ್ಮಶ್ರದ್ಧೆಯುಳ್ಳವರು ಪರಿಶುದ್ಧರಾದವರು ಎಂದು ಮನ್ನಣೆ ನೀಡಿದ್ದರು ಆದರೆ ಏಸು ಜನರಿಗೆ ಇವರಿಗಿಂತಲೂ ಹೆಚ್ಚಿನ ಪರಿಶುದ್ಧತೆ ಇರಬೇಕೆಂದು ಇಲ್ಲವಾದಲ್ಲಿ ಅವರು ಪರಲೋಕ ರಾಜ್ಯದಲ್ಲಿ ಎಂದೂ ಸೇರಲಾರರೆಂದು ಖಚಿತವಾಗಿ ಹೇಳಿದ್ದರು ನರಹತ್ಯೆ ಮಾಡಬಾರದು ಎಂದು ಸಂಪ್ರದಾಯವು ಧರ್ಮಶಾಸ್ತ್ರವನ್ನು ಉಲ್ಲೇಖಿಸಿ ನರಹತ್ಯೆ ಮಾಡುವವನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು ಅಂದರೆ ನಿಯಮಿತವಾದ ನ್ಯಾಯಾಧಿಪತಿಗಳಿಂದ ನ್ಯಾಯ ವಿಚಾರಣೆ ಹಾಗೂ ದಂಡನೆಗೆ ಒಳಗಾಗುವ ಅಪಾಯವಿದೆ ಎಂದು ಅದಕ್ಕೆ ಸೇರಿಸಿ ಹೇಳಿರುವುದು ಆದರೆ ಯೇಸುವು ಇದು ಇನ್ನೂ ಅಧಿಕ ಕಠಿಣವಾದ ರೀತಿಯಲ್ಲಿ ಅನ್ವಯವಾಗುವುದೆಂದು ಉಪದೇಶಿಸಿದ್ದನು ಹೇಗೆಂದರೆ ಸಹೋದರನ ಮೇಲೆ ಹೃದಯದಲ್ಲಿ ಹೊರಗೆ ವ್ಯಕ್ತವಾಗದೆ ಸಿಟ್ಟುಗೊಳ್ಳುವುದು ಕೊಲೆಗಡಕ ಮನೋಭಾವವಾಗಿ ಅರ್ಥೈಸುವುದೆಂದು ನರಹತ್ಯೆ ನಿಜವಾಗಿ ಎಂದೂ ನಡೆಯದಿದ್ದರೂ ಅದು ದೇವರ ದೃಷ್ಟಿಯಲ್ಲಿ ಖಂಡನಾರ್ಹವೆಂದು ಹೇಳಿದ್ದನು ಇದಕ್ಕಿಂತಲೂ ಹೆಚ್ಚಾಗಿ ಕಠಿಣವಾದ ಟೀಕೆಯ ಮಾತಾದ ರಾಕಾ ಎಂಬುವುದು ನೀಚತನವನ್ನು ಸೂಚಿಸುವುದಾಗಿಯೂ ನೀನು ಮೂರ್ಖ ಎನ್ನುವುದು ಇದಕ್ಕಿಂತಲೂ ಹೀನವಾದ ನೀತಿ ಭ್ರಷ್ಟತೆಯನ್ನು ಸೂಚಿಸುವುದಾಗಿ ಆಕ್ಷೇಪಿಸಿ ಹೇಳಿದ್ದನು ಹೀಗೆ ವ್ಯಕ್ತವಾಗುವ ಮಾತುಗಳು ಹೃದಯದಲ್ಲಿನ ಕೆಟ್ಟ ಪರಿಸ್ಥಿತಿಯನ್ನು ತೋರಿಸುವುದೆಂದು ಅಂತ್ಯದಲ್ಲಿ ಇದು ವ್ಯಕ್ತಿಯನ್ನು ಸನೆದ್ರಿನ್ ಸಭೆಯ ಮುಂದೆ ಕೊಂಡೊಯ್ಯುವುದೆಂದು ಅಥವಾ ಸಾಧ್ಯವಾದಲ್ಲಿ ಗೆಹೆನ್ನ ಎಂದು ಸಾಂಕೇತಿಕವಾಗಿ ಕರೆಯಲಾಗುವ ಎರಡನೆಯ ಮರಣಕ್ಕೆ ನಡೆಸುವುದೆಂದು ನಮ್ಮ ಕರ್ತನು ಸಾರಿ ಹೇಳಿದ್ದನು ನರಕದ ಅಗ್ನಿ ಎಂದು ಈ ಅಧ್ಯಯನದಲ್ಲಿ ಹೇಳುವುದು ಅಕ್ಷರಶಃ ಗೆಹನಾದ ಅಗ್ನಿಯಾಗಿರುವುದು ಅದು ಹಿನ್ನೋಮ್ ಗೆಹನ ತಗ್ಗಿನಲ್ಲಿ ಹೊಲಸು ನಾರುಗಳನ್ನು ನಾಶಗೊಳಿಸಿ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ಉರಿಸಲಾಗುತ್ತಿದ್ದ ಬೆಂಕಿಗೆ ಸೂಚನೆಯಾಗಿರುವುದು ಈ ಬೆಂಕಿಗೆ ಕಾನೂನುಬಾಹಿರ ಕೃತ್ಯವೆಸಗುವ ದುಷ್ಟರ ಶವಗಳನ್ನು ಎಸೆದು ನಾಶಗೊಳಿಸುತ್ತಿದ್ದರು ತಿದ್ದಿರಬಹುದು ಹೀಗೆ ಇದು ಎರಡನೆಯ ಮರಣಕ್ಕೆ ಸಂಕೇತವಾಗಿತ್ತು